ಕಳೆದೊಂದು ತಿಂಗಳಿಂದ ರಾಜ್ಯಾದ್ಯಂತ ಭಾರೀ ಪ್ರಮಾಣದಲ್ಲಿ ವರುಣ ಆರ್ಭಟಿಸಿದ್ದು ನದಿ ಹಳ್ಳ ಕೊಳ್ಳಗಳು ಕೆರೆಕಟ್ಟೆಗಳು ತುಂಬಿ ಅಪಾಯದ ಮಟ್ಟ ಮೀರಿ ಹರಿದಿದ್ದು ಇದರಿಂದ ನದಿ ತೀರದ ಗ್ರಾಮಗಳು ತಗ್ಗು ಪ್ರದೇಶದ ನಗರಗಳಲ್ಲಿ ಮಳೆಯ ನೆರೆ ನೀರು ನುಗ್ಗಿ ಗ್ರಾಮಗಳೇ ಜಲಾವೃತವಾಗಿದ್ದವು ಈ ಹಿನ್ನೆಲೆಯಲ್ಲಿ ಗ್ರಾಮಗಳನ್ನು ತೊರೆದು ನಿರಾಶ್ರಿತರು ಕಾಳಜಿ ಕೇಂದ್ರಗಳಲ್ಲಿ ನೆಲೆಸಿದರು ಇದೀಗ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಕಳೆದ 2-3 ದಿನಗಳಿಂದ ಬಿಸಿಲು ತೆರೆದಿದ್ದು ನದಿಗಳ ನೀರಿನ ಮಟ್ಟ ಕೊಂಚ ಇಳಿಮುಖವಾಗಿದೆ ಅದರಂತೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಲವು ಗ್ರಾಮಗಳು ಜಲಾವೃತವಾಗಿದ್ದು ಇದೀಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮಳೆಗಾಯ ಶಾಂತವಾಗಿದ್ದು ಗ್ರಾಮಗಳಲ್ಲಿ ತುಂಬಿದ ನೀರು ನಿಧಾನವಾಗಿ ಇಳಿಮುಖವಾಗುತ್ತಿದೆ ಅದರಂತೆ ಭೀಮಾ ನದಿ ಪ್ರವಾಹದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖ ಕಂಡಿದ್ದು ನದಿ ತೀರದ ಜನರಲ್ಲಿದ್ದ ಪ್ರವಾಹದ ಭೀತಿ ಮಾಯವಾದಂತಾಗಿದೆ ಇನ್ನು ಸಿಂದಗಿ ತಾಲೂಕಿನ ದೇವಣಗಾಂವ್ ಗ್ರಾಮದ ಸೇತುವೆಯ ಮಾಪನ ಪಟ್ಟಿಯಲ್ಲಿ ನಿನ್ನೆ ಸಂಜೆ 15 ಮೀಟರ್ ನೀರು ಹರಿತಾ ಇತ್ತು ಇಂದು 1 ಮೀಟರ್ ನೀರು ಕಡಿಮೆಯಾಗಿದ್ದು ಸದ್ಯ 14 ಮೀಟರ್ ನೀರು ಹರಿತಾ ಇದೆ ಆದರೆ ನಿಧಾನವಾಗಿ ಸರಿಯುತ್ತಿರುವ ನೀರಿನಿಂದ ಗ್ರಾಮಸ್ಥರು ಈಗಲೂ ಕೆಸರಲ್ಲಿ ತಿರುಗಾಡುವಂತಾಗಿದೆ ಜಲಾವೃತವಾದ ದೇವಣಗಾಂವ್ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಇನ್ನೂ ಕೂಡ ನೀರು ತುಂಬಿಕೊಂಡಿದ್ದು ಸಂಚಾರಕ್ಕೆ ಸಮಸ್ಯೆಯಾಗಿದೆ ಗ್ರಾಮದ ಕೆಲವೆಡೆ ನೀರು ಸರಿದಿದ್ದು ಅಂಗಡಿ ಮನೆಯ ಆವರಣವೆಲ್ಲ ಕೆಸರುಮಯವಾಗಿದೆ ಇನ್ನು ರಸ್ತೆಗಳ ಸ್ಥಿತಿ ನೋಡೋದಾದರೆ ಡಾಂಬರೀಕರಣ ಸಂಪೂರ್ಣ ಕಿತ್ತು ಹೋಗಿದೆ ರಸ್ತೆಯ ಇಕ್ಕೆಲಗಳಲ್ಲಿ ಮುಳ್ಳು ಕಂಟಿಗಳು ಕಸಗಳು ಬಂದು ತಟ್ಟಿದ ದೃಶ್ಯಗಳು ಕಂಡುಬಂದವು ಇನ್ನು ಗ್ರಾಮಗಳಲ್ಲಿ ನೀರು ನಿಂತು ಕೆಟ್ಟ ವಾಸನೆ ಕೂಡ ಹರಡಿದೆ ಮದರಕಂಠಿಯವರ ಶ್ರೀಲಕ್ಷ್ಮಿ ಕ್ವಾಲಿಟಿ ಸಿಮೆಂಟ್ ಬ್ರಿಕ್ಸ್ ಕಳೆದ 10 ವರ್ಷಗಳಿಂದ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿರುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ತಯಾರಿಸಲಾದ ಸಿಮೆಂಟ್ ಬ್ರಿಕ್ಸ್ ಸುದೀರ್ಘ ಬಾಳಿಕೆಯ ಕಟ್ಟಡಗಳ ನಿರ್ಮಾಣಕ್ಕಾಗಿ ಇಂದೇ ಸಂಪರ್ಕಿಸಿ ಶ್ರೀಲಕ್ಷ್ಮಿ ಕ್ವಾಲಿಟಿ ಸಿಮೆಂಟ್ ಬ್ರಿಕ್ಸ್ ಫ್ಲಾಟ್ 3 ಕೈಗಾರಿಕಾ ಹೊಸ 10 ಜಮಖಂಡಿ ರೋಡ್ ಮುಧೋಳ ದೂರವಾಣಿ ಸಂಖ್ಯೆ 9494634418 8 9494484587 ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ